ಈಗ ಪತ್ರ ಓದೋಣ್ವಾ ದಯವಿಟ್ಟು ನಮ್ಗೆ ಪರಿಹಾರ ಕೊಡಿ ಅಂತ ಮೊದಲೇ ಹೇಳ್ಬಿಟ್ಟಿದ್ದಾರೆ ಗುರುಜಿ ಪದ್ಮಾವತಿಯವರು ಈ ಪತ್ರವನ್ನ ಚಿಕ್ಕಮಗಳೂರಿಂದ ಬರಿತಾ ಇದ್ದಾರೆ ಅವರ ಅಕ್ಕನ ಮಗನ ಕುರಿತಾಗಿ ಕೇಳ್ತಾ ಇದ್ದಾರೆ ಗುರುಜಿ ಅವರ ಹೆಸರು ವಿನಾಯಕ ಪ್ರಸಾದ್ ಅಂತ ತಂದೆ ಉಪೇಂದ್ರ ತಾಯಿ ಶಾಂತ ಹುಟ್ಟಿದ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎಂಬತ್ತೇಳು ಅಂತೆ ಗುರುಜಿ ತುಲಾರಾಶಿ ಸ್ವಾತಿ ನಕ್ಷತ್ರ ಶನಿವಾರ ಹನ್ನೆರಡು ಐದಕ್ಕೆ ಹುಟ್ಟಿದ್ದಂತೆ ಗುರುಜಿ ರಾತ್ರಿ ಅವ್ರು ಹೇಳೋದೇನಂದ್ರೆ ಎಸ್ ಎಸ್ ಎಲ್ ಸಿ ಓದೋವರೆಗೂ ಅವ್ನು ಸರಿನೇ ಇದ್ದ ಓದ್ತಿದ್ದಾಗ ಅವನಿಗೆ ವಿಚಿತ್ರವಾದ ಒಂದು ಕಾಯಿಲೆ ಬಂತು ಗುರುಜಿ ಅದು ಏನು ಅಂದ್ರೆ ಮೈಯೆಲ್ಲ ಅಲಗಾಡತ್ತೆ ಅವನಿಗೆ ನಡೆಯೋಕ್ಕೂ ಆಗ್ತಾ ಇಲ್ಲ ಯಾರಾದರೂ ಇಬ್ರು ಇರಲೇಬೇಕು ಸಪೋರ್ಟ್ಗೆ ಬಹಳಷ್ಟು ಕಡೆ ನಾವು ಅಲ್ದಾಡ್ಬಿಟ್ಟಿದ್ದೀವಿ ಗುರುಜಿ ಅದ್ರ ಏನೂ ಪ್ರಯೋಜನವಾಗ್ತಿಲ್ಲ ನೀವೇ ದಯಮಾಡಿ ದಾರಿ ತೋರಿಸ್ಬೇಕು ಇನ್ನೇನು ದಿಕ್ಕೆ ತೋರಿಸ್ತಾ ಇಲ್ಲ ಅಂತ ಹೇಳ್ತೀಯ ನಿಮ್ಮ ಅಕ್ಕನ ಮಗನಾಗಿರ್ತಕ್ಕಂಥ ವಿನಾಯಕ ಪ್ರಸಾದ್ಗೆ ಹೀಗೆ ಆಗಬೇಕು ಅನ್ನೋದಕ್ಕೆ ಕಾರಣ ಯಾರ ಗೊತ್ತಾ ಶುಕ್ರಾಶನಿ ನರಗಳಿಗಿಂತ ಶನಿ ವಿಶೇಷವಾಗಿ ಇವತ್ತು ವಿಚಾರಗಳನ್ನು ಮಾತಾಡ್ತಾ ಇದ್ದ ಸಮಯದಲ್ಲಿ ನೀವು ಪತ್ರ ಬರೆದಿರತಕ್ಕಂಥದ್ದು ಅದೇ ಸಮಂಜಸವಾಗಿರ್ತಕ್ಕಂಥ ವಿಚಾರ ನೋಡಿ ಶುಕ್ರನ ಜೊತೆ ಶನಿ ಕೂತ್ಕೊಂಡಾಗ ಯಾವ ದಶೆಯಲ್ಲಿ ಬರುತ್ತೋ ಆ ದಶೆ ಸಮಯಕ್ಕೆ ನರದ ದೌರ್ಬಲ್ಯ ಇವನು ಮೈಯೆಲ್ಲ ಆಳಗಾಡತ್ತೆ ಅಂದರೆ ಸ್ಟ್ಯಾಮಿನಾ ಹೊಟ್ಟೋಗುತ್ತೆ ಅಂತ ಅವನಲ್ಲಿ ತಾನು ನಿಂತ್ಕೊಳ್ಳೋಕ್ಕೆ ಶಕ್ತಿ ಇಲ್ಲದೆ ಯಾರದಾದರೂ ಆಧಾರವಾಗಿ ಆಧಾರ ಸ್ತಂಭವನ್ನು ತಗೋಬೇಕು ಅಂತ ಹೇಳ್ತೀನಿ ಹಾಗೆ ಜೀವನ ನಡೆದೋಗುತ್ತೆ ಅಂತ ಇದನ್ನು ಸರಿಪಡಿಸೋಕ್ಕೆ ಒಬ್ಬಳ ಕೈಯಲ್ಲಿಂದ ಮಾತ್ರ ಸಾಧ್ಯ ಅದಕ್ಕೆ ಈ ಒಬ್ಬಳಾಗಿರ್ತಕ್ಕಂಥವಳು ಏನು ಹೇಳ್ತೀವಿ ಶ್ರೀಚಕ್ರ ಉಪಾಸನೆಯನ್ನು ಮಾಡಿಸಿದರೆ ಖಂಡಿತವಾಗಲೂ ಇದು ಸರಿ ಹೋಗುತ್ತೆ ಅಂತ ನೋಡಿ ಶ್ರೀಚಕ್ರದಲ್ಲಿ ಒಂಬತ್ತು ಆವರಣಗಳಿದೆ ಒಂಬತ್ತು ಆವರಣ ದೇವತೆಗಳು ಯಾವತ್ತಿದ್ರೂ ಇದನ್ನು ಕಾವಲ್ ಕಾಯ್ತಾ ಇರ್ತಾರೆ ಅಂತ ಹೇಳ್ತಾರೆ ನರಗಳಿಗೆ ಸಂಬಂಧಪಟ್ಟಿರೋದು ಶುಕ್ರ ಶುಕ್ರನಿಗೆ ಸಂಬಂಧಪಟ್ಟಿರೋದು ಲಕ್ಷ್ಮಿ ಲಕ್ಷ್ಮೀ ಯಂತ್ರ ಸ್ವರೂಪದಲ್ಲಿ ಕೂತ್ಕೊಂಡ್ರೆ ಶ್ರೀಚಕ್ರ ಯಂತ್ರ ಈ ಯಂತ್ರದಲ್ಲಿ ಪೂಜೆ ಪುನಸ್ಕಾರ ಮಾಡಿಸಬೇಕಾದ್ರೆ ನವ ಆವರಣ ಪೂಜೆ ಶ್ರೀಚಕ್ರ ಪೂಜೆ ಮಾಡಿಸಿ ಗುರುಗಳ ದರ್ಶನ ದೈವಗುರು ಅಸುರ ಗುರು ದೈವತ್ತ ಗುರು ಅಂತ ಕರಿತೀವಿ ಅದಕ್ಕೆ ನೀವೇನು ಮಾಡಬೇಕು ಈ ಹುಡುಗನ ಕರ್ಕೊಂಡು ಹೋಗಿ ನೇರವಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಕ್ಕೆ ಮೊದಲು ಶ್ರೀಚಕ್ರ ಅವನ ಹೆಸರಲ್ಲಿ ನವ ಆವರಣ ಪೂಜೆ ಅಂತ ಕೇಳ್ಕೊಳ್ಳಿ ಅದು ಒಂಬತ್ತು ದಿವಸ ಆದರೂ ಮಾಡಿಸಿ ನಿಮ್ಮ ಅನುಕೂಲ ಇಲ್ಲ ಒಂದೇ ದಿವಸದಲ್ಲಿ ರುದ್ರಾಭಿಷೇಕ ಸಮೇತವಾಗಿ ಆ ನವ ಆವರಣ ಪೂಜೆಯನ್ನು ಮಾಡಿಸ್ಕೊಳ್ಳೋದು ಅದಾದ ಮೇಲೆ ಗುರುಗಳ ದರ್ಶನ ಅಂದರೆ ಗುರುಗಳಿಗೆ ಯತಿಗಳಿಗೆ ಯಾವುದಾದ್ರೂ ಊಟ ಹಾಕಬೇಕು ಅಂತ ಹೇಳ್ತೀವಿ ಯಾರಾದರೂ ಸನ್ಯಾಸಿಗಳಿಗೆ ಊಟವನ್ನು ಹಾಕೋದು ಅದಕ್ಕೇನು ಮಾಡಬೇಕು ನೀವೇ ಮಠಕ್ಕೆ ಹೋಗ್ಬಿಟ್ಟು ಗುರುಗಳಿಗೆ ಭಿಕ್ಷೆ ಹಾಕಬೇಕು ಅದಕ್ಕೆ ಒಂದು ನಾವು ಒಂದು ರಸೀದಿ ಅಂತ ಕೊಳ್ಳಿ ಅಂತ ಕೇಳ್ಕೊಳ್ಳಿ ಆ ರಸೀದಿಯನ್ನು ಕೊಡ್ತಾರೆ ಅದಕ್ಕೆ ನೀವೆಲ್ಲಿ ಹೋಗಬೇಕು ಅಂದರೆ ನೇರವಾಗಿ ಶಿವಗಂಗೆ ಹೊರಟೋಗಿ ದಾಬಾಸ್ಪೇಟೆ ಅದರ ಶಿವಗಂಗೆ ಅಂತಿದೆ ಆ ಶಿವಗಂಗೆ ಒಳಭಾಗದಲ್ಲಿ ಈಶ್ವರನ ದೇವಸ್ಥಾನದ ಪಕ್ಕದಲ್ಲಿ ಶಾರದಾ ಮಠ ಶ್ರೀ ಶೃಂಗೇರಿ ಶಾರದಾ ಮಠ ಇದೆ ಅಲ್ಲಿ ಒಳಬಳಗದಲ್ಲಿ ಜಗದ್ಗುರುಗಳು ಇರ್ತಾರೆ ನೀವು ಅಲ್ಲಿ ಹೋಗ್ಬಿಟ್ಟು ಶ್ರೀಚಕ್ರ ಪೂಜೆಯನ್ನು ನವ ಆವರಣ ಪೂಜೆ ಶಾರದಾ ಮುಂದೆನೇ ಮಾಡಿಸಬೇಕು ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭೌತ ಮೇಸದ ಸಿದ್ಧಿ ಕಾಮಿಕ ಅನುಗ್ರಹ ನರದೌರ್ಬಲ್ಯ ದೌರ್ಬಲ್ಯ ಎಲ್ಲವನ್ನು ಓಡಿಸೋಳು ಶಾರದಾ ಅದಕ್ಕೆ ಆ ಸರಸ್ವತಿಯಾಗಿರ್ತಕ್ಕಂಥ ಸರಸ್ವತಿಯ ಅನುಗ್ರಹವನ್ನು ಪಡೆಯಕ್ಕೆ ಶ್ರೀಚಕ್ರ ಪೂಜೆಯನ್ನು ಅಲ್ಲೇ ಮಾಡಿಸ್ಕೋಬೇಕು ಇಲ್ಲಿ ಶ್ರೀಚಕ್ರ ಪೂಜೆ ಭಾಳ ಚೆನ್ನಾಗಿ ಮಾಡ್ತಾರೆ ಗುರುಗಳೇ ಸ್ವತಃ ಮಾಡ್ತಾರೆ ಆ ಶ್ರೀಚಕ್ರ ಪೂಜೆ ಅವನ ಹೆಸರಲ್ಲಿ ಮಾಡಿಸ್ಕೊಂಡು ಗುರುಗಳಿಗೆ ಭಿಕ್ಷೆಯನ್ನು ಕೊಡಕ್ಕೆ ಏನು ಕಾಣಿಕೆ ಕೊಡಬೇಕು ಕೇಳ್ಕೊಳ್ಳಿ ಆ ಕಾಣಿಕೆಯನ್ನು ಅಲ್ಲೇ ಕೊಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ಆ ಕುಂಕುಮನ್ನು ಏನು ಕೊಡ್ತಾರೆ ತೊಗೊಂಡು ಬಂದು ಪ್ರತಿದಿನ ಇವನು ಊಟದಲ್ಲಿ ಊಟ ಉಪಚಾರ ಏನು ಕೊಡ್ತೀರಾ ಇವನಿಗೆ ಅಥವಾ ಲಿಕ್ವಿಡ್ ಕೊಡ್ತಿರೋ ಏನು ಕೊಡ್ತಿರೋ ಆ ದೇಹಕ್ಕೆ ಹೋಗತಕ್ಕಂಥ ವಿಚಾರಕ್ಕೆ ಈ ಕುಂಕುಮನ್ನ ಪ್ರತಿದಿನ ಒಂದು ಪಾನಕವನ್ನು ದೇವಿಗೆ ನೈವೇದ್ಯ ಇಡಬೇಕು ನಿಮ್ಮ ಮನೆಯಲ್ಲಿ ಆ ದೇವಿಗೆ ಪಾನಕವನ್ನು ಇಡಬೇಕಾದ್ರೆ ದುರ್ಗಾ ಅಷ್ಟೋತ್ರನೋ ಅಥವಾ ದುರ್ಗಾ ಶತನಾಮಾವಳಿನೋ ಏನೋ ಒಂದು ಹೇಳ್ಕೊಳ್ಳೋದು ಆ ದುರ್ಗಾದ ಹೇಳ್ಕೊಳ್ಳೋ ಸಮಯದಲ್ಲಿ ನೀವು ಮನೇಲಿ ಮಾಡಿರೋ ಕುಂಕುಮಾರ್ಚನೆಯನ್ನು ಗುರುಗಳು ಕೊಟ್ಟಿರತಕ್ಕಂಥ ಶ್ರೀಚಕ್ರ ಕುಂಕುಮಾರ್ಚನೆಯು ಎರಡನ್ನು ಒಂದೊಂದು ಚಿಟಿಕೆ ಪಾನಕ ನೈವೇದ್ಯ ರಾವ್ ರಾಹುಕಾಲದೇ ಆಗಬೇಕು ಹೇಳಿದ್ದೀನಿ ಕಾಲದಲ್ಲಿ ಇಡಬೇಕು ಆ ಒಂದು ಚಿಟಿಕೆ ಹಾಕಿ ಇವನಿಗೆ ಕೊಡಿಸ್ಬೇಕು ಈ ರೀತಿಯಾಗಿ ಆ ಪಾನಕದಲ್ಲಿ ಒಂದು ಚಿಟಿಕೆ ಹಾಕಿರೋ ಎರಡೂ ಕುಂಕುಮನ ಸ್ವಲ್ಪ ಒಂದು ಚಿಟಿಕೆ ಜಾಸ್ತಿ ಹಾಕ್ಬಾರ್ದು ಒಂದೊಂದು ಚಿಟಿಕೆ ದಿನ ಕೊಡ್ತಾ ಬರಬೇಕು ದಿನನಿತ್ಯ ಈ ಥರ ಮಾಡಿದ್ರೆ ಖಂಡಿತವಾಗಲೂ ಇವನಿಗೆ ಎಲ್ಲ ಸ್ಟ್ಯಾಮಿನಾ ಬರುತ್ತೆ ಸರ್ವಶಕ್ತಿ ಬರುತ್ತೆ ಪ್ರಾರ್ಥನೆ ಮಾಡುತ್ತೆ ಇದನ್ನು ನೀವು ಸರಿಯಾಗಿ ಮಾಡಿಸಿದ್ರೆ ಮಾತ್ರ ಇವನ್ನ ಒಂದು ಕ್ಷೇತ್ರಕ್ಕೆ ನಾ ಕಳಿಸೋಕ್ಕೆ ಸಾಧ್ಯ ಯಾಕೆಂದರೆ ಇದನ್ನು ಸರಿಯಾಗಿ ಮಾಡ್ತಿರೋ ಇಲ್ಲವೋ ಅಂತ ಗೊತ್ತಿಲ್ಲ ಏನು ಹೇಳ್ತಾಳೆ ಹದಿನಾರು ದಿವಸ ಅಥವಾ ನಲವತ್ತೆಂಟು ದಿವಸ ಮಂಡಲ ಮಾಡಿಕೊಂಡು ಬಂದ್ರೇ ಅವಳ ಕ್ಷೇತ್ರಕ್ಕೆ ಅಲ್ಲಿ ಏನು ಅಂದರೆ ನದಿ ನೀರಲ್ಲಿ ಸ್ನಾನ ಮಾಡಬೇಕು ಆ ನದಿ ನೀರಲ್ಲಿ ಸ್ನಾನ ಮಾಡಬೇಕಾದ್ರೆ ಒದ್ದೆ ಬಟ್ಟೆಯಲ್ಲೇ ಹೋಗಬೇಕು ನಾಗದೇವತೆಗೆ ಸ್ಮರಣೆ ಮಾಡ್ಕೋಬೇಕು ಪ್ರದಕ್ಷಿಣಾಪೂರ್ವಕವಾಗಿ ನಮಸ್ಕಾರ ಮಾಡ್ಕೋಬೇಕು ಅದು ಯಾವ ವಿಳಾಸ ಅಂತ ಎಲ್ಲ ಮುಂದಕ್ಕೆ ತಿಳಿಸ್ಕೊಡ್ತೀನಿ ಯೋಚನೆ ಮಾಡಬೇಡಿ ಆದರೆ ಈಗ ನೀವು ಖಂಡಿತವಾಗ್ಲೂ ಗುರುಗಳ ಹತ್ರ ಹೋಗಿ ಶ್ರೀಚಕ್ರ ಪೂಜೆಯನ್ನು ಅವ್ರ ಕೈಲಿ ಮಾಡಿಸಿ ಗುರುಗಳಿಗೆ ಭಿಕ್ಷಾ ಉಠಾನೆ ಅಂತ ಒಂದು ಕಾಣಿಕೆಯನ್ನು ಕೊಟ್ಬಿಟ್ರೆ ಅವರು ಗುರುಗಳು ಊಟ ಮಾಡೋ ಉಪಚಾರದಲ್ಲಿ ಪಾದಪೂಜೆ ಸಮೇತವಾಗಿ ನಿಮಗೆ ಅದೊಂದು ಭಿಕ್ಷೆ ಅಂತ ತಗೊಳ್ತಾರೆ ಆ ಭಿಕ್ಷೆಯನ್ನು ಏನೋ ಅವ್ರು ತೊಗೊಂಡಿರ್ತಕ್ಕಂಥದ್ದು ವಿಚಾರ ಕುಂಕುಮಾರ್ಚನೆ ಮಾಡಿರ್ತಕ್ಕಂಥದ್ದು ನಿಮಗೆ ಕೊಡ್ತಾರೆ ನೀವು ಅಲ್ಲೇ ಊಟ ಪ್ರಸಾದವನ್ನು ಮಾಡಿ ಗುರುಗಳಿಗೆ ಚೆನ್ನಾಗಿ ಅವನಿಗೆ ನಮಸ್ಕಾರ ಮಾಡಿಸಿ ದೂರದಿಂದ ಆಶೀರ್ವಾದ ಮಾಡ್ತಾರೆ ಆ ನಮಸ್ಕಾರ ಮಾಡಿಬಿಟ್ಟು ಅಲ್ಲಿಂದ ನೀವು ಹೊರಟು ಬಂದಿರ್ತಕ್ಕಂಥ ಮನೆಯಲ್ಲಿ ಪ್ರತಿದಿನ ರಾಹುಕಾಲದಲ್ಲಿ ಪೂಜೆ ಮಾಡ್ಕೋಬೇಕು ಕುಂಕುಮಾರ್ಚನೆ ಮಾಡ್ಕೋಬೇಕು ದುರ್ಗಾಷ್ಟೋತ್ರೆ ಆ ಕುಂಕುಮ ಪಾನಕದಲ್ಲಿ ನೈವೇದ್ಯ ಏನಿಟ್ಟಿರ್ತೀರ ಗುರುಗಳು ಕೊಟ್ಟಿರೋ ಒಂದು ಚಿಟಿಕೆ ನೀವು ಮಾಡಿರೋ ಕುಂಕುಮಾರ್ಚನೆ ಒಂದು ಚಿಟಿಗೆ ಎರಡು ಹಾಕ್ಬಿಟ್ಟು ಇವನು ಕುಡಿಸ್ತಾ ಬನ್ನಿ ಫಸ್ಟ್ ಕ್ಲಾಸಾಗಿ ವ್ಯವಸ್ಥೆ ಆಗುತ್ತೆ ತದನಂತರ ಕ್ಷೇತ್ರ ಕಳಿಸ್ಕೊಡ್ತೀನಿ ಸರ್ವಶಕ್ತಿಯು ಜ್ಞಾನ ಚನ್ಮುದ್ರ ಅಂದರೆ ತಲೆಯಲ್ಲಿ ಏನಾಗಿದೆ ಈ ಮೆದುಳಿಗೆ ಶಕ್ತಿ ಹೊಟ್ಟೋಗ್ತಾ ಇದ್ದಾಗ ಜ್ಞಾನ ಚನ್ಮುದ್ರ ಅಂತ ಕರಿತೀವಿ ಅದಕ್ಕೆ ಸರ್ಪದಿಂದನೇ ಆಗೋದು ಆಗಲ್ಲ ಆದರೆ ಸರ್ಪಕ್ಕೆ ಎಷ್ಟು ಮಡಿ ಆಚರಣೆ ಮಾಡಿ ಇವನು ದೇಹ ಶುಚಿರ್ಭೂತ ಆಗಬೇಕು ಆ ಶುಚಿರ್ಭೂತ ಆದಾಗ ಪರಿವರ್ತನೆ ಇವನು ಏನಾಗಿದೆ ಯಾವ ಕಾಲಕ್ಕೆ ಏನು ದಾಟಿದಾನೆ ಗೊತ್ತಿಲ್ಲ ಕರೆಕ್ಟ್ ದಶೆ ಸಮಯಕ್ಕೆ ಇವನು ಎಸ್ ಎಲ್ ಸಿ ಅಂತ ಹೇಳಿದ್ರಲ್ಲ ಆ ಸಮಯಕ್ಕೆ ಏನೋ ದಾಟಿರ್ತಾನೆ ಯಾರೋ ಏನೋ ಮಾಡಿ ಹಾಕಿರ್ತಾರೆ ಅಂದ್ರೆ ಅವ್ರಿಗೆ ದೃಷ್ಟಿ ತೆಗೆದು ಹಾಕಿರೋದನ್ನ ಇವನು ದಾಟ್ ಗೊತ್ತಿಲ್ಲದೆ ದಾಟ್ಕೊಂಡ್ ಬಂದ್ಬಿಟ್ಟಿರ್ತಾನೆ ಅದೇ ಈ ರೀತಿ ಎತ್ ಹಾಕ್ಬಿಡುತ್ತೆ ದೇಹವನ್ನು ಸ್ಥೂಲವಾಗಿ ಹೇಗೆ ಫಟೋಗಿರುತ್ತೆ ಅದಕ್ಕೆ ಹೇಳೋದು ಇದಕ್ಕೆಲ್ಲ ಯಾವ ಕಾರಣಕ್ಕೂ ಎಂತಂದ ಮೂರು ರೋಡ್ ದಾಟಬಾರ್ದು ಒಂಟಿ ಮರದ ಕೆಳಗೆ ಹೋಗಬಾರ್ದು ಒಬ್ಬೊಬ್ಬರೇ ಹೋಗಬಾರ್ದು ಹುತ್ತದ ಬಳಿ ಹೋಗ್ತಾ ಇದ್ದಾಗ ಮಠ ಮಠ ಮಧ್ಯಾಹ್ನದಲ್ಲಿ ಹೋಗಬಾರ್ದು ಆಲ್ದ ಮರದ ಹೋಗಬಾರ್ದು ಎಲ್ಲ ಕೆಲವೆಲ್ಲ ಇದೇ ವಿಚಾರಗಳು ಅದನ್ನೆಲ್ಲ ಏನೋ ತಿಳಿಸ್ಕೊಡ್ತೀನಿ ಈಗ ಸದ್ಯಕ್ಕೆ ನೀವಷ್ಟು ಮಾಡ್ಕೊಳ್ಳಿ ಆ ಹುಡುಗನಿಗೆ ವಿನಾಯಕನಿಗೆ ಆ ವಿನಾಯಕನೇ ಕಾಪಾಡ್ಲಿ ಅಂತ ಪರಿಪೂರ್ಣ ಅನುಗ್ರಹ ಕೊಡ್ತಾ